ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವ 100 ಟಾಪಿಕ್ ಸರಣಿಯ ಪ್ರಶ್ನೋತ್ತರಗಳಲ್ಲಿ ಇವತ್ತು 65ನೇ ಟಾಪಿಕ್ ಮೂಲಭೂತ ಕರ್ತವ್ಯಗಳು ಅಂತಕಂತ ನೋಡಿ ಸ್ನೇಹಿತರೆ, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಮೂಲಭೂತ ಕರ್ತವ್ಯಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರತಕ್ಕಂತದ್ದು. ಇದಕ್ಕಿಂತ ಮುಂಚೆ ಮೂಲಭೂತ ಹಕ್ಕುಗಳಾಗಿರಬಹುದು, ರಾಜನೀತಿ ನಿರ್ದೇಶಕ ತತ್ವಗಳಾಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಉಪರಾಷ್ಟ್ರಪತಿ ಆಗಿರ್ಬೋದು, ಎಲ್ಲ ವಿಡಿಯೋಗಳು ಆಗಿರ್ತಕ್ಕಂಥ ಸ್ನೇಹಿತರೆ, ಒಂದ್ಸಾರಿ ಎಲ್ಲ ವಿಡಿಯೋಗಳನ್ನು ಚೆಕ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ಹಿಂದೆ 64 ವಿಡಿಯೋಗಳು ಇರತಕ್ಕಂಥದ್ದು ಒಂದ್ಸಾರಿ ಚೆಕ್ ಮಾಡಿ. 7ನೇ ತರಗತಿಯ ಸರ್ಕಾರಿ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳಾಗಿರ್ತಾವೆ. ಆದ್ದರಿಂದ ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ನಮ್ಮ ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ನಂತರ ಅಲ್ಲಿ ನಿಮಗೆ ಪ್ರಚಲಿತ ಘಟನೆಗಳ ಒಂದು PDF ಸಿಗ್ತಕ್ಕಂಥದ್ದು. ಇವತ್ತಿನ ಮೊದಲನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತ ಸಂವಿಧಾನದಲ್ಲಿ ಈಗ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ ನೋಡಿ. ಭಾರತ ಸಂವಿಧಾನದಲ್ಲಿ ಈಗ ಎಷ್ಟು ಮೂಲಭೂತ ಕರ್ತವ್ಯಗಳಿವೆಪ್ಪ ಅಂದರೆ, ಇಲ್ಲಿ 11 ಮೂಲಭೂತ ಕರ್ತವ್ಯಗಳು ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿಯ ಭಾರತ ಸಂವಿಧಾನದ 8ನೇ ವಿಧಿಯು ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಗಿದೆಯಪ್ಪ ಅಂದರೆ, ಇಲ್ಲಿ ವಿಧಿ 51A ಅಂತಕ್ಕಂಥ ನೋಡಿ, ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ ಈ ಕೆಳಕಂಡ ಯಾವುದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ ನೋಡಿ, ಯಾವುದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲಪ್ಪ ಅಂದರೆ, ಇಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವುದು ಅಂತಕ್ಕಂಥದ್ದು ಇದು ಮೂಲಭೂತ ಕರ್ತವ್ಯ ಆಗಿರುವುದಿಲ್ಲ. ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿಯ 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಪರಾಧವಾಗಿದೆ ನೋಡಿ, ಯಾವುದು ಅಪರಾಧವಾಗಿದೆಯಪ್ಪ ಅಂದರೆ, ಇಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದಿರುವುದು ನೋಡಿ, ಈ ಮೂಲಭೂತ ಕರ್ತವ್ಯಗಳನ್ನು ಪಾಲಿಸದೇ ಇರುವುದು ಒಂದು ಅಪರಾಧ ಆಗಿರ್ತಕ್ಕಂಥ ನೋಡಿ, ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, 6ನೇ ಪ್ರಶ್ನೆ, ಮೂಲಭೂತ ಅಧಿಕಾರಗಳು ಕ್ಷಮಾಭಿವೃದ್ಧಿಯನ್ನು ಪ್ರೋತ್ಸಾಹಿಸುವುದು ವ್ಯಕ್ತಿಗತವಾಗಿ ಪ್ರೋತ್ಸಾಹ ನೀಡ್ತಕ್ಕಂಥದ್ದು ನೋಡಿ, ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿಯ 7ನೆಯ ಪ್ರಶ್ನೆ, ಕೆಳಗಿನ ಯಾವುದು ಮೂಲಭೂತ ಕರ್ತವ್ಯವಾಗಿದೆ ನೋಡಿ, ಯಾವುದು ಮೂಲಭೂತ ಕರ್ತವ್ಯವಾಗಿದೆಯಪ್ಪ ಅಂದರೆ, ಇಲ್ಲಿ ಮೇಲಿನ ಎಲ್ಲವೂ ಕೂಡ ಮೂಲಭೂತ ಕರ್ತವ್ಯ ಆಗಿರ್ತಕ್ಕಂಥ, ಇಲ್ಲಿ ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದಾಗಿರ್ಬೋದು, ಜನರಲ್ಲಿ ಸಹೋದರತ್ವವನ್ನು ಹರಡುವುದಾಗಿರ್ಬೋದು, ಮತ್ತು ನೈಸರ್ಗಿಕ ಪರಿಸರವನ್ನು ರಕ್ಷಿಸುವ ಮೇಲಿನ ಎಲ್ಲವೂ ಕೂಡ ಒಂದು ಮೂಲಭೂತ ಕರ್ತವ್ಯ ಆಗಿರುವುದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿ 8ನೆಯ ಪ್ರಶ್ನೆ, ಭಾರತದ ನಾಗರಿಕರ ಒಂದು ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಯಾವ ವರ್ಷ ಅಳವಡಿಸಲಾಯಿತು ಅಂದರೆ, ಇಲ್ಲಿ 1976ರಲ್ಲಿ ಅಳವಡಿಕೆಯನ್ನು ಮಾಡ್ತಕ್ಕಂಥದ್ದು, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 9ನೆಯ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿ ಎಷ್ಟು ಫಂಡಮೆಂಟಲ್ ಡ್ಯೂಟಿಗಳಿವೆ ನೋಡಿ, ಈ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಕೇಳ್ತಾ ಇರ್ತಾನೆ. ಇಲ್ಲಿ 11 ಫಂಡಮೆಂಟಲ್ ಡ್ಯೂಟಿಗಳು ಕಂಡು ಬರ್ತಕ್ಕಂಥ ನೋಡಿ ಸ್ನೇಹಿತರೆ, ಸ್ವಲ್ಪ ಈ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಏನಂತಾರೆ ಇಂಗ್ಲೀಷ್ನಲ್ಲಿ, ಅದೇ ರೀತಿಯ ಮೂಲಭೂತ ಹಕ್ಕುಗಳಾಗಿರ್ಬೋದು, ಈ ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡಬೇಕಾಗ್ತದೆ. ಯಾಕಪ್ಪ ಅಂದರೆ, ಈ ರೀತಿಯ ಪ್ರಶ್ನೆಗಳು ಸುಮಾರು ಸಾರಿ ಕೇಳಿದ್ದಾನೆ, ಆದ್ದರಿಂದ ಸ್ವಲ್ಪ ಇಂಗ್ಲೀಷ್ನಲ್ಲಿ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನೆಕ್ಸ್ಟ್, 10ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಮೂಲಭೂತ ಕರ್ತವ್ಯವಾಗಿ ಪಟ್ಟಿ ಮಾಡಲಾಗಿಲ್ಲ ನೋಡಿ, ಯಾವುದು ಪಟ್ಟಿ ಮಾಡಲಾಗಿಲ್ಲಪ್ಪ ಅಂದರೆ, ಇಲ್ಲಿ ಭ್ರಷ್ಟಾಚಾರದ ಅಭ್ಯಾಸಗಳಲ್ಲಿ ಭಾಗವಹಿಸುವುದು ಅಂತಕ್ಕಂಥದ್ದು ಇದು ಮೂಲಭೂತ ಕರ್ತವ್ಯವಾಗಿ ಪಟ್ಟಿ ಮಾಡಲಾಗಿಲ್ಲ ನೋಡಿ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಅದೇ ರೀತಿಯ 11ನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು 8ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ನೋಡಿ, 8ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆಯಪ್ಪ ಅಂದರೆ, ಇಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿರ್ತಕ್ಕಂಥದ್ದು, ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಉತ್ತಮ ನಾಗರಿಕ ಜೀವನ ನಡೆಸಲು ಈ ಕೆಳಗಿನ ಒಂದು ವಿಷಯದ ಹೆಚ್ಚು ಜ್ಞಾನ ಅಗತ್ಯವಾಗಿದೆ ನೋಡಿ, ಯಾವುದರ ಒಂದು ಜ್ಞಾನ ಇರಬೇಕು ಅಪ್ಪ ಅಂದರೆ, ಇಲ್ಲಿ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ಹೆಚ್ಚಿನ ಜ್ಞಾನ ಇರಬೇಕಾಗ್ತದೆ, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು.
13ನೇ ಪ್ರಶ್ನೆ ಮೂಲಭೂತ ಕರ್ತವ್ಯಗಳನ್ನು ಡ್ಯಾಶ್ ಡ್ಯಾಶ್ ಶಿಫಾರಸಿನಂತೆ ಸಂವಿಧಾನದಲ್ಲಿ ಸೇರಿಸಲಾಯಿತು ನೋಡಿ ಈ ಮೂಲಭೂತ ಕರ್ತವ್ಯಗಳನ್ನು ಇಲ್ಲಿ ಸ್ವರ್ಣ ಸಿಂಗ ಸಮಿತಿಯ ಒಂದು ಶಿಫಾರಸಿನ ಮೇರೆಗೆ ಸಂವಿಧಾನದಲ್ಲಿ ಸೇರ್ಪಡೆ ಮಾಡಲಾಗಿರತಕ್ಕಂತ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಇನ್ನು ಭಾರತದ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ರಾಷ್ಟ್ರದ ಸಮಗ್ರತೆಯನ್ನು ಕಾಪಾಡುವುದು ರಾಷ್ಟ್ರದ ಸಮಗ್ರತೆಯನ್ನು ಕಾಪಾಡುವುದು ಭಾರತದ ಒಂದು ಪ್ರತಿಯೊಬ್ಬ ಪ್ರಜೆಯ ಒಂದು ಜವಾಬ್ದಾರಿ ಆಗಿರತಕ್ಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ 2005 ರಲ್ಲಿ ನಮ್ಮ ಸಂವಿಧಾನಕ್ಕೆ ಸೇರಿಸಲಾದ 11ನೇ ಮೂಲಭೂತ ಕರ್ತವ್ಯ ಏನನ್ನು ತಿಳಿಸುತ್ತದೆಪ್ಪ ಅಂದ್ರೆ ಇಲ್ಲಿ 6 ರಿಂದ 14 ವಯಸ್ಸಿನ ಮಕ್ಕಳಿಗೆ ಶಿಕ್ಷಣವನ್ನ ನೀಡುವುದು ಅಂತಕಂತ ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ 16ನೇ ಪ್ರಶ್ನೆ ಪಂಚಶೀಲ ತತ್ವಗಳು ಯಾವ ಮೌಲ್ಯವನ್ನ ಆಧರಿಸಿವೆ ನೋಡಿ ಯಾವ ಮೌಲ್ಯವನ್ನ ಆಧರಿಸಿವೆಪ್ಪ ಅಂದ್ರೆ ಇಲ್ಲಿ ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಂತಕಂತ ಮೌಲ್ಯವನ್ನ ಆಧರಿಸಿರತಕ್ಕಂತದ ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ 17ನೇ ಪ್ರಶ್ನೆ ಭಾರತದ ಪ್ರಜೆಯಾಗಿರುವ ಪ್ರತಿಯೊಬ್ಬ ತಂದೆ ತಾಯಿಯರು ತಮ್ಮ ಮಗುವಿನ ಶಿಕ್ಷಣದ ಅವಕಾಶವನ್ನ ಒದಗಿಸುವುದು ಏನಾಗಿದೆಪ್ಪ ಅಂದ್ರೆ ಇದೊಂದು ಮೂಲಭೂತ ಕರ್ತವ್ಯ ಆಗಿರತಕ್ಕಂತದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ಭಾರತೀಯ ಸಂವಿಧಾನದ ಈ ಭಾಗವು ಮೂಲಭೂತ ಕರ್ತವ್ಯಗಳನ್ನು ಒಳಗೊಂಡಿದೆ ಯಾವುದು ಒಳಗೊಂಡಿದೆಪ್ಪ ಅಂದ್ರೆ ಇಲ್ಲಿ 4 ಎ ಭಾಗ ಅಂತಕಂತ ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ 19ನೇ ಪ್ರಶ್ನೆ ಭಾರತ ಸಂವಿಧಾನದಲ್ಲಿರುವ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆಪ್ಪ ಅಂದ್ರೆ ಇವು ರಷ್ಯಾ ದೇಶದ ಸಂವಿಧಾನದಿಂದ ಎರವಲು ಪಡೆಯಲಾಗಿರತಕ್ಕಂತ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಕೆಳಗಿನ ಯಾವ ಸಮಿತಿಯ ಮೂಲಭೂತ ಕರ್ತವ್ಯಗಳ ಪರಿಶೀಲನೆ ಮಾಡಲು ನೇಮಕ ಮಾಡಲಾಗಿತ್ತು ನೋಡಿ ಯಾವ ಸಮಿತಿಯನ್ನ ನೇಮಕ ಮಾಡಲಾಗಿತ್ತುಪ್ಪ ಅಂದ್ರೆ ಇಲ್ಲಿ ಜೆಎಸ್ ವರ್ಮಾ ಸಮಿತಿಯನ್ನ ನೇಮಕ ಮಾಡಲಾಗಿರತಕ್ಕಂತ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ 21ನೇ ಪ್ರಶ್ನೆ 6 ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕೊಡಿಸುವುದು ಪೋಷಕರ ಕರ್ತವ್ಯವೆಂದು ಎಷ್ಟನೇ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳಲ್ಲಿ ಸೇರಿಸಲಾಯಿತುಪ್ಪ ಅಂದ್ರೆ ಇಲ್ಲಿ 86ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗಿರತಕ್ಕಂತದ್ದು ನೋಡಿ ಆಪ್ಷನ್ ಬಿ ಸರಿಯಾಗಿರತಕ್ಕಂತ ನೋಡಿ ಚಿತ್ರ ಈ ಪ್ರಶ್ನೆ ಸುಮಾರು ಬಾರಿ ರಿಪೀಟ್ ಆಗಿರತಕ್ಕಂತದ್ದು ನೆಕ್ಸ್ಟ್ 22ನೇ ಪ್ರಶ್ನೆ ಭಾರತವು ರಾಷ್ಟ್ರಧ್ವಜವನ್ನ ಅಳವಡಿಸಿಕೊಂಡಿದ್ದು ಯಾವಾಗಪ್ಪ ಅಂದ್ರೆ ಇಲ್ಲಿ 1947 ಜುಲೈ 27 ರಂದು ಅಳವಡಿಕೆ ಮಾಡ್ಕೊಂಡಿರತಕ್ಕಂತ ನೋಡಿ ಆಪ್ಷನ್ ಎ ಸರಿಯಾಗಿರತಕ್ಕಂತದ್ದು ಇನ್ನು ರಾಷ್ಟ್ರ ಲಾಂಛನ ಅಳವಡಿಸಿಕೊಂಡಿದ್ದು ಯಾವಾಗಪ್ಪ ಅಂದ್ರೆ ಇಲ್ಲಿ 1950 ಜನವರಿ 26 ರಂದು ಅಳವಡಿಕೆ ಮಾಡಲಾಗಿರತಕ್ಕಂತದ್ದು ಆಪ್ಷನ್ ಡಿ ಸರಿಯಾಗಿರತಕ್ಕಂತದ್ದು ನೆಕ್ಸ್ಟ್ ಅದೇ ರೀತಿ ರಾಷ್ಟ್ರ ಲಾಂಛನದಲ್ಲಿ ಕೆಳಗಿನ ಯಾವ ಪ್ರಾಣಿಯ ಚಿತ್ರವಿದೆಯಪ್ಪ ಅಂದ್ರೆ ಇಲ್ಲಿ ಮೇಲಿನ ಎಲ್ಲ ಪ್ರಾಣಿಗಳ ಚಿತ್ರ ಕಂಡುಬರತಕ್ಕಂತ ಇಲ್ಲಿ ಆನೆ ಆಗಿರಬಹುದು ಗೂಳಿ ಆಗಿರಬಹುದು ಕುದುರೆ ಆಗಿರಬಹುದು ಮತ್ತು ಸಿಂಹದ ಚಿತ್ರ ಕಂಡುಬರತಕ್ಕಂತ ಆದ್ದರಿಂದ ಈ ಪ್ರಶ್ನೆಗೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿಯಾಗಿರತಕ್ಕಂತದ್ದು ಇನ್ನು ಕೊನೆಯ 25ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ ಇದಕ್ಕೆ ಸರಿಯಾಗಿರತಕ್ಕಂತ ಉತ್ತರವನ್ನು ವಿಡಿಯೋ ನೋಡತಕ್ಕಂತ ಪ್ರತಿಯೊಬ್ಬರು ಕಮೆಂಟ್ ಅನ್ನು ಮಾಡಬೇಕಾಗುತ್ತ ಹಾಗೆ ಹಿಂದಿನ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡದೇ ಇದ್ದರೆ ಒಂದ್ಸಾರಿ ವೀಕ್ಷಣೆ ಮಾಡಿ ಸ್ನೇಹಿತರೆ ತುಂಬ ಅದ್ಭುತವಾಗಿರ್ತಕ್ಕಂತ ವಿಡಿಯೋಗಳು ಇರತಕ್ಕಂಥದ್ದು ಇಲ್ಲಿ 25ನೇ ಪ್ರಶ್ನೆಯನ್ನು ನೋಡಿ ಭಾರತದ ರಾಷ್ಟ್ರಗೀತೆಯನ್ನು ಕೋಲ್ಕತ್ತಾ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊದಲ ಬಾರಿಗೆ ಹಾಡಿದವರು ಯಾರು ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಯ ಹಿಂದ್ ಜಯ ಕರ್ನಾಟಕ